ಸಂಗತಿ ಗ್ರಾಮಿ ಏನೋ ಸಂಗತಿ ಹತ್ರ ಇದು ಲೈಕ್ ಈ ಶಾಂಪು ಅಲ್ಲ ಇಲ್ವಾ ಮೈ ಕೈ ಚೆನ್ನಾಗ್ ತಿಕ್ಕಂಡು ಮೈ ಕೈ ಚೆನ್ನಾಗ್ ನೀವ್ಸ್ಕೊಂಡು ಸೂರ್ಯನ್ ಬೆಳ್ತಾ ನೆಂದು ಬಿಸಿ ಬಿಸಿ ನೀರಾಗ ಸ್ನಾನ ಮಾಡಿದ್ರೆ ದೇಹಕ್ಕೂ ಶಕ್ತಿ ಮೈಗೂ ವಿಶ್ರಾಂತಿ ಕಂಡ ಮಗ ಆರಾಮಾಗಿ ಮಲ್ಕೊಂಡು ಸ್ನಾನ ಮಾಡೋದು ಅಯ್ಯ ಮನೆ ಕಡೆ ಸ್ನಾನ ಮಾಡೋದ ನೀನೇನ್ ಹೇಳಿದೆ ಅದ್ರಾಗ ಮಲ್ಕೊಳ್ಳೋದು ಅದ್ರಾಗ ಉಚ್ಚಳೋದು ಅದ್ರಾಗ ತಿಳೋದು ಇದು ನಿಂಗೆ ಬಾಳೆ ಎಲೆ ಮ್ಯಾಗೆ ತಿನ್ಬೇಕು
ಬಿಸಿ ಬಿಸಿ ಊಟನ ಬಾಳೆ ಎಲೆ ತಿನ್ನೋದ್ರಿಂದ ಬಾಳೆ ಎಲೆ ರಸ ನಮ್ ದೇಹಕ್ಕೆ ಸೇರಿ ಜೀರ್ಣ ಶಕ್ತಿನ ದೇಹ ಶಕ್ತಿನ ಹೆಚ್ಚಿಸ್ತೈತೆ ಕಣ್ಣ ಮಗ ತಿನ್ ಸುಮ್ಕೆ ಏನೇ ಹೇಳಿ ಈ ಶ್ರೀಮಂತರ ಮನೆ ನೋಟ ಬಡವ್ರ ಮನೆ ಊಟ ಸೂಪರ್ ಅಂತೆ ಈ ದೇವರು ಈ ಎಣ್ಣೆಲಿಟ್ಟಿರೋ ಸುಖಾನ ಅಯ್ಯೋ ಅಯ್ಯೋ ಸಾರಿ ಸಾರಿ ಈ ಮಜ್ಜಲಿಟ್ಟಿರೋ ಸುಖಾನ ಎಣ್ಣೆ ಇಟ್ಟಿಲ್ಲ ಕಣ್ರಿ ನಾನು ನಿಮ್ಮೇಲೆ ಕುಡಿಯೋದು ನಾನು ಬಿಟ್ಬಿಡ್ತೀನಿ ಆಯ್ತಾ ನಿಮ್ಮೇಲೆಲ್ಲ ಆಣೆ ಬರಲ್ಲ ಎಂತ ಊಟ ಊಟ ನಿಂತಿರಾ ಒಂದು ಎರಡು ಮೂರು ನಾಲ್ಕು ಅನ್ನ ಐದು ಆರು ಸಾರು ಏಳು ಎಂಟು ಒಂಬತ್ತು ಹತ್ತು ಎಷ್ಟು ಒಂದರಿಂದ ಹತ್ತು ಹೀಗಿತ್ತು ಊಟ ಮುಗಿದಿತ್ತು ಸಾಧೆ ಮೇ ಹಾಯ್ ಫ್ರೆಂಡ್ಸ್ ಹಾಯ್ ನಾನು ಇವತ್ತು ತುಂಬಾ ವಿಷಯ ಕೊಡ್ತೇನೆ ಫ್ರೆಂಡ್ಸ್ ಸ್ನಾನ ಹೇಗ್ ಮಾಡೋದು ಕಲ್ಸ್ಕೊಂಡೆ ಇಟ್ ವಾಸ್ ಮಾರ್ವಲಸ್ ತುಂಬಾ ಚೆನ್ನಾಗಿತ್ತು ಫ್ರೆಂಡ್ಸ್ ಮತ್ತೆ ಈ ಕಲ್ಚರ್ ನಂಗೆ ತುಂಬಾ ಇಷ್ಟ ಆಗಿದೆ ಈ ನಾಟಕ ಮತ್ತೆ ಈ ಇವೆಂಟ್ ನಿಮ್ಗೆ ಏನಾದ್ರು ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಆಮೇಲೆ ಅದೃಶ್ಯ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ನಿಜ ಇಲ್ಲಿರುವ ಪ್ರತಿಯೊಬ್ಬರಿಗೂ ಭಾರತದ ಸಂಸ್ಕೃತಿಯ ಆಚರಣೆಗಳ ಹಿಂದೆ ಇರುವ ಹಿನ್ನೆಲೆ ಗೊತ್ತಾದ್ರೆ ನಮ್ಮ ಭಾರತೀಯ ಸಂಸ್ಕೃತಿಯ ಆಚರಣೆಗಳಿಗೂ ಒಂದು ಅರ್ಥ ಸಿಗುತ್ತೆ ನಮ್ಮ ಭಾರತೀಯ ಆಚರಣೆಗಳು ಅನರ್ಥವಲ್ಲ ಅರ್ಥಪೂರ್ಣ ಅನರ್ಥಪೂರ್ಣ ಹಿಂಜರಿಕೆಗಳಿಲ್ಲದೆ ಪಾಶ್ಚಾತ್ಯತೆಯ ಪ್ರಭಾವವಿಲ್ಲದೆ ನಮ್ಮ ಸಂಸ್ಕೃತಿಯ ಆಚರಣೆಗಳನ್ನು ಆಚರಿಸಲು ನಮಗೆಲ್ಲರಿಗೂ ಹೆಮ್ಮೆ ಇದೆ ನಾವು ಭಾರತೀಯರೆಂಬ ಹೆಮ್ಮೆ ಇದೆ ನಾವೆಲ್ಲ ಭಾರತೀಯರು ಎಂಬ ಹೆಮ್ಮೆ ಇದೆ ಭಾರತೀಯರೆಂಬ ಹೆಮ್ಮೆ ನಮಗೆ ಬಂದಿದೆ